ಫ್ರೆಂಡ್ಸ್, ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ಅಶ್ವಿನಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಎಗ್ ಬಿರಿಯಾನಿಯನ್ನು ತೋರಿಸ್ಕೊಡ್ತಿದ್ದೀನಿ. ಮಾಡಲಿಕ್ಕೆ ಎಷ್ಟು ಸುಲಭನೋ ಹಾಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು 5-10 ನಿಮಿಷದ ಒಳಗಡೆ ಈ ಒಂದು ಎಗ್ ಬಿರಿಯಾನಿಯನ್ನು ಮಾಡ್ಕೊಳ್ಬೋದು. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೀಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಹಾಗೆ 1 ಟೀಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ 1 ಚಕ್ಕೆ, 4 ಲವಂಗ, 2 ಏಲಕ್ಕಿಕಾಯಿ, 2 ಮೊಗ್ಗು, ಹಾಗೆ 2 ಬಿರಿಯಾನಿ ಎಲೆಯನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. 1/2 ಟೀಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಸೇರಿಸ್ಕೊಳ್ಳಿ, ತುಂಬ ಫ್ಲೇವರ್ನಲ್ಲಿ ಬರುತ್ತೆ. 1 ಈರುಳ್ಳಿಯನ್ನು ಉದ್ದಕ್ಕೆ ಸೀಳಿ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಈರುಳ್ಳಿಯನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನಿಗೆ ಬರುವಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟು ಪ್ರಮಾಣದಲ್ಲಿ ಗೋಲ್ಡನ್ ಬ್ರೌನ್ ಆಗಿ ಬಂದರೆ ಈರುಳ್ಳಿ ಸಾಕಾಗುತ್ತೆ. ಇದಕ್ಕಿವಾಗ ನಾನಿಲ್ಲಿ 2 ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊವನ್ನು ನೀಟಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬಾ ಸಾಫ್ಟಾಗಿ ಆಗಬೇಕು, ಆ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಪ್ರಮಾಣದಲ್ಲಿ ಟೊಮೊಟೊ ಹಣ್ಣು ಸಾಫ್ಟ್ ಆದರೆ ಸಾಕಾಗುತ್ತೆ. ಇವಾಗ ಇನ್ನೊಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ಳಿ, 1 ಟೀಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ಳಿ, 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಳಿ. ಗರಂ ಮಸಾಲವನ್ನು 1/2 ಟೀಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಪುದೀನ ಎಲೆಗಳು, ಹಾಗೆ ಸ್ವಲ್ಪ ಕೊತ್ತಂಬರಿ ಎಲೆಗಳನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕಿಲ್ಲಿ 3 ಹಸಿಮೆಣಸಿನಕಾಯಿಯನ್ನು ಉದ್ದಕ್ಕೆ ಸೀಳಿ ಸೇರಿಸ್ಕೊಳ್ತಾ ಇದ್ದೀನಿ. 1/2 ಟೀಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಸೇರಿಸ್ಕೊಳ್ಳಿ. ಕಲರಿಗಾಗಿ ಅಷ್ಟೇ ಅರಿಶಿನದ ಪುಡಿಯನ್ನು ಹಾಕ್ತಾ ಇರುವಂಥದ್ದು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಮೊಟ್ಟೆಗೆ. ಹಾಗೆ ಈ ಒಂದು ಮಸಾಲೆಗೆ ಹಿಡಿಯುವಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿನಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ಲು ಹೋಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದರ ಹಸಿ ಸ್ಮೆಲ್ ಹೋಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 1/2 ಕಪ್ಪಿನಷ್ಟು ಮೊಸರನ್ನ ತಗೊಂಡಿದ್ದೀನಿ. ಅಂದರೆ ಒಂದು 50 ml ಮೊಸರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಾವಿಲ್ಲಿ ಕಾಯಿಯನ್ನು ಬಳಕೆಯನ್ನು ಮಾಡ್ತಾ ಇಲ್ಲ, ಹಾಗಾಗಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಮೊಸರನ್ನ ಸೇರಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಕಾಯಿಯ ಹಾಲನ್ನು ಸೇರಿಸ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇದಕ್ಕೆ ನಾನಿಲ್ಲಿ ಬೇಯಿಸಿರ್ತಕ್ಕಂಥ 4 ಮೊಟ್ಟೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮೊಟ್ಟೆಯನ್ನು ಸೇರಿಸ್ಕೊಂಡ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಅರಿಬರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಮೊಟ್ಟೆ ಒಡೆದೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬೆಂದರೆ ಸಾಕಾಗುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮೊಟ್ಟೆ. ನಾನಿಲ್ಲಿ 1/2 ಗಂಟೆಗಳ ಕಾಲ ನೆನೆಸಿಟ್ಟಿರ್ತಕ್ಕಂಥ ಬಾಸುಮತಿ ರೈಸನ್ನು ಸೇರಿಸ್ಕೊಂಡಿದ್ದೀನಿ. 1 ಕಪ್ಪಿನ ಅಳತೆಯಲ್ಲಿ ಸೇರಿಸ್ಕೊಂಡಿದ್ದೀನಿ, ಅಂದರೆ 250 ಗ್ರಾಮ್ನಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಬಾಸುಮತಿ ರೈಸ್ ಒಡೆದೋಗ್ಬಿಡುತ್ತೆ. ಇದಕ್ಕೆ 1/2 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಯಾವ ಕಪ್ಪಿನ ಅಳತೆಯಲ್ಲಿ ಅಕ್ಕಿಯನ್ನು ತೊಗೊಂಡಿದ್ರೋ ಅದೇ ಕಪ್ಪಿನ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಂಡ್ರೆ ಸಾಕು. ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬಾಸುಮತಿ ರೈಸೇ ಬೇಕು ಅಂತ ಏನಿಲ್ಲ, ಊಟದ ಅಕ್ಕಿನೂ ಕೂಡ ಸೇರಿಸ್ಕೊಳ್ಬೋದು. ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಬೆಳಗಿನ ತಿಂಡಿಗೆ, ಅಥವಾ ನಿಮಗೆ ಯಾವಾಗ ಬೇಕಾವಾಗ ಮಾಡಿಕೊಂಡು ತಿನ್ಬೋದು. ತಕ್ಷಣಕ್ಕೆ ಆಗುವಂಥದ್ದು ತಿಂಡಿ ಅಂತಲೇ ಹೇಳ್ಬೋದು. ಇವಾಗ ನೀಟಾಗಿ ಇವಾಗ ಕುದಿ ಬರಲಿಕ್ಕೆ ಶುರುವಾಗಿದೆ. ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದರ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ. ನಾವಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ನಷ್ಟು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ, ಹಾಗೆ ತುಂಬಾ ಸಾಫ್ಟಾಗೂ ಕೂಡ ಆಗುತ್ತೆ. ನೋಡಿ, ಇವಾಗ 2 ವಿಷಲ್ನಷ್ಟು ಕೂಗಿ ಕುಕ್ಕರ್ ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ, ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಅಕ್ಕಿ ಕೂಡ ಚೆನ್ನಾಗಿ ಬೆಂದು ಡಬಲ್ ಆಗಿ ಆಗಿದೆ. ನೋಡಿ ಎಷ್ಟು ಉದುದ್ರಾಗಿ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಟೇಸ್ಟ್ ಅಂತೂ ಅಷ್ಟೇ ಅದ್ಭುತವಾಗಿ ಬಂದಿರುತ್ತೆ. ಒಂದು ಸಲ ಮಾಡ್ಕೊಂಡು ನೋಡಿ, ವಾರದಲ್ಲಿ 1-2 ಸಲನಾದ್ರೂ ಮಾಡ್ಕೊಳ್ತಾನೆ ಇರ್ತೀರಾ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಹಾಗೆ ಆಫೀಸ್ಗೆ ಹೋಗುವಂಥವ್ರಿಗೂ ಕೂಡ ಈ ಒಂದು ರೆಸಿಪಿಯನ್ನು ಪ್ಯಾಕ್ ಮಾಡಿ ಕಳಿಸ್ಬೋದು. ತುಂಬಾ ಅದ್ಭುತವಾದ ರುಚಿಯನ್ನು ಕೊಡುತ್ತೆ. ಇದಕ್ಕೆ ಮೊಸರು ಪಚಡಿ ಜೊತೆ ಸರ್ವ್ ಮಾಡಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಬರುವಂಥ ಚಿಕನ್ ಬಿರಿಯಾನಿ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾರು ಬೇಕಾದ್ರೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಈ ಒಂದು ಚಿಕನ್ ಬಿರಿಯಾನಿಯ ರೆಸಿಪಿಯನ್ನು ಮಾಡಿಕೊಂಡ್ರೆ ಪದೇ ಪದೇ ಇದೇ ರೀತಿಯಾಗಿ ಚಿಕನ್ ಬಿರಿಯಾನಿ ರೆಸಿಪಿಯನ್ನು ಮಾಡ್ಕೊಳ್ತಾನೆ ಇರ್ತೀರಾ. ಅಷ್ಟೊಂದು ಟೇಸ್ಟಿಯಾಗಿ ಬರುವಂಥ ಈ ಒಂದು ರೆಸಿಪಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ 1 ಕೆಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ. 2-3 ಸರಿ ನೀಟಾಗಿ
ವಾಶ್ ಮಾಡಿ ಇಟ್ಕೊಂಡಿರುವಂಥದ್ದು. ಒಂದು ಸ್ವಲ್ಪನೂ ಕೂಡ ನೀರಿಲ್ದೇ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಒಂದು ಟೀಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳಿ. ಒಂದು ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡ್ರೆ ಸಾಕು. ಒಂದು ಟೀಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ, ಜೀರಿಗೆ ಪುಡಿಯನ್ನು ಅರ್ಧ ಟೀಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ. ಬಿರಿಯಾನಿ ಪುಡಿಯನ್ನು ಒಂದೂವರೆ ಟೀಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಅರಿಶಿನದ ಪುಡಿಯನ್ನು ಅರ್ಧ ಟೀಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳಿ. ಒಂದು 5 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ ಎಲೆಗಳು, ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿಯ ಎಲೆಗಳನ್ನು ಸೇರಿಸ್ಕೊಂಡ್ರೆ ಸಾಕು. ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಇವಾಗ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಚಿಕನಿಗೆ ಉಪ್ಪು ಹಿಡಿಬೇಕು, ಆ ರೀತಿಯಾಗಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೀಟಾಗಿ ಇದನ್ನು ಕೈಯಿಂದ ಕಲಸ್ಕೊಳ್ಬೇಕಾಗುತ್ತೆ. ಒಂದಕ್ಕೊಂದು ಚಿಕನಿಗೆ ಹಾಕಿರ್ತಕ್ಕಂಥ ಪುಡಿಗಳು ಬೆರಿಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ನೀಟಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಏನಿಲ್ಲ ಅಂತಂದ್ರೂ ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ನಾನಿಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ. 1 ಚಕ್ಕೆ, 3 ಲವಂಗ, 2 ಏಲಕ್ಕಿ ಕಾಯಿ, ಹಾಗೆ 1 ಪಲವೆಲೆಯನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಅರ್ಧ ಟೀಸ್ಪೂನ್ ಆಗುವಷ್ಟು ಶಾಹಿ ಜೀರವನ್ನು ಸೇರಿಸ್ಕೊಂಡಿದ್ದೀನಿ, ಅಂದರೆ ಬ್ಲ್ಯಾಕ್ ಜೀರವನ್ನು ಸೇರಿಸ್ಕೊಂಡ್ರೆ ಸಾಕು. ಇದಕ್ಕೆ ನಾನಿಲ್ಲಿ 2 ಈರುಳ್ಳಿಯನ್ನು ಉದ್ದಕ್ಕೆ ಈ ರೀತಿ ಸೀಲಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಈ ಟೈಮ್ನಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಅರ್ಧ ಭಾಗದಷ್ಟು ಅಥವಾ ಗೋಲ್ಡನ್ ಬ್ರೌನ್ ಬರುವಷ್ಟು ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕಿಲ್ಲಿ 1 ಟೊಮೊಟೊವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ ಎಲೆಗಳು, ಹಾಗೆ ಸ್ವಲ್ಪ ಕೊತ್ತಂಬರಿಯ ಎಲೆಗಳನ್ನು ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಈ ಎರಡನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ಒಗ್ಗರಣೆಯನ್ನು ಹಾಕುವಂಥ ಸಂದರ್ಭದಲ್ಲಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಟೊಮೊಟೊ ಹಣ್ಣು ಸಾಫ್ಟ್ ಆಗಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಟೊಮೊಟೊ ಹಣ್ಣು ಕೂಡ ಇವಾಗ ನೀಟಾಗಿ ಸಾಫ್ಟಾಗಿ ಆಗಿದೆ. ಇದನ್ನು ಇವಾಗ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಮೊದಲಿಗೆ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನನ್ನು ಸೇರಿಸ್ಕೊಳ್ಳೋಣ. ಏನಿಲ್ಲ ಅಂತಂದ್ರೂ ಒಂದು ಅರ್ಧ ಗಂಟೆಗಳ ಕಾಲ ಈ ಒಂದು ಚಿಕನನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಫ್ರಿಜ್ನಲ್ಲಿ ಎತ್ತಿಟ್ಟಿದ್ವಿ. ಇವಾಗ ಚೆನ್ನಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಕೂಡ ಹಿಡಿದಿದೆ ಚಿಕನ್. ಇದನ್ನು ಸೇರಿಸ್ಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಒಂದು 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ಅಥವಾ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೂ ಕೂಡ ತೊಂದರೆ ಇಲ್ಲ. ಉಪ್ಪು, ಖಾರ ಎಲ್ಲ ಹಿಡಿಬೇಕು. ಒಂದು ಅರ್ಧ ಭಾಗದಷ್ಟು ಚಿಕನ್ ಬೆಂದರೆ ಈ ಟೈಮ್ನಲ್ಲಿ ಸಾಕಾಗುತ್ತೆ. ನೋಡಿ, ಇವಾಗ ಚಿಕನು ಕೂಡ ನೀರು ಬಿಡಲಿಕ್ಕೆ ಶುರುವಾಗಿದೆ. ಈ ರೀತಿಯಾಗಿ ಬಂದರೆ ಸಾಕಾಗುತ್ತೆ. ತುಂಬ ಹೊತ್ತು ಇದನ್ನು ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷದ ಒಳಗಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿರ್ತಕ್ಕಂಥ ಬಾಸುಮತಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ 2 ಗ್ಲಾಸಿನಷ್ಟು ಬಾಸುಮತಿ ರೈಸನ್ನು ನೆನೆಸಿಟ್ಟಿದೆ. 2 ಗ್ಲಾಸನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ರೈಸ್ ಇದೆ. ನಾನಿಲ್ಲಿ 1 ಕೆ ಜಿ ಚಿಕನಿಗೆ ಅರ್ಧ ಕೆ ಜಿ ರೈಸನ್ನು ಸೇರಿಸಿದ್ದೀನಿ. ನಿಮಗೆ 1 ಕೆ ಜಿ ಚಿಕನಿಗೆ 1 ಕೆ ಜಿ ರೈಸನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಈ ಗ್ಲಾಸಿನ ಅಳತೆಯಲ್ಲಿ ಅಕ್ಕಿಯನ್ನು ತಗೊಂಡಿದ್ದೆ. ಅದೇ ಗ್ಲಾಸಿನಲ್ಲಿ 3 ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿಯನ್ನಾಗಿ ಸೇರಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಬಾಸುಮತಿ ರೈಸಿಗೆ ತುಂಬ ಸಾಫ್ಟಾಗಿ ಆಗಿಬಿಡುತ್ತೆ, ಉದುದ್ರಾಗಿ ಬರೋದಿಲ್ಲ. ರುಚಿಗೆ ಅನುಗುಣವಾಗಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಮೊದಲಿಗೆ ನಾವಿಲ್ಲಿ ಚಿಕನಿಗೆ ಉಪ್ಪನ್ನು ಸೇರಿಸಿದ್ದೀವಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದಕ್ಕೊಂದು ಬೆರಿಬೇಕು, ಆದರೆ ಸ್ವಲ್ಪ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಸುಮತಿ ರೈಸ್ ಇಲ್ಲಾಂದರೆ ಕಟ್ಟಾಗಿಬಿಡುತ್ತೆ ನೆನೆಸಿ ಹಾಕಿರೋದ್ರಿಂದ. ಇದಕ್ಕೆ ಇವಾಗ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳೋಣ, ಅಂದರೆ 1 ಟೀಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆಗೆ ತುಪ್ಪವನ್ನು ಸೇರಿಸಿಲ್ಲ. ಈ ಟೈಮ್ನಲ್ಲಿ ಈ ರೀತಿ ತುಪ್ಪವನ್ನು ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗೆ ತಳನು ಕೂಡ ಹಿಡಿಯೋದಿಲ್ಲ. ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಇಲ್ಲಿ ಅಕ್ಕಿಗಿಂತ ಚಿಕನೇ ಜಾಸ್ತಿ ಕಾಣುತ್ತೆ, ಬಟ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸರಿ ಮಾಡಿ ನೋಡಿ. ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಜಲ್ನಷ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ 2 ವಿಜಲ್ನಷ್ಟು ಕೂಗಿಸ್ಕೊಂಡು ಕುಕ್ಕರು ಕೂಡ ತಣ್ಣಗಾಗಿದೆ. ಯಾವ ರೀತಿಯಾಗಿ ಬಂದಿದೆ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಉದುದ್ರಾಗಿ ಬಂದಿದೆ.
ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ರೀತಿಯಾದ ಚಿಕನ್ ಬಿರಿಯಾನಿಯನ್ನು ಮಾಡ್ಕೊಳ್ತೀರ. ಅಷ್ಟೊಂದು ಈಸಿಯಾಗಿರುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದನ್ನು ಮೊಸರು ಪಚಡಿ ಜೊತೆ ಅಥವಾ ಚಿಕನ್ ಸೇರೋ ಜೊತೆ ತುಂಬ ಅದ್ಭುತವಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಖಂಡಿತ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬೈ ಫ್ರೆಂಡ್ಸ್.